ಕೆಲವೊಂದು ಸಿನಿಮಾಗಳು ಚೆನ್ನಾಗಿದ್ರೂ ಕೂಡ ಅವು ರಿಲೀಸ್ ಆದ ಟೈಮ್ನಲ್ಲಿ ಅವುಗಳಿಗೆ ಸಿಗಬೇಕಾದಂಥ ಬೆಲೆ ಸಿಕ್ಕಿರೋದಿಲ್ಲ. ಅಂತಹ ಮೂವಿಗಳನ್ನು ಅಂಡರ್ ರೇಟೆಡ್ ಅಂತ ಕರಿತೀವಿ. ಆ್ಯಂಡ್ ಈ ಟಾಪಿಕ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ಒಂದು ಪ್ಲೇಲಿಸ್ಟ್ ಕೂಡ ರೆಡಿಯಾಗಿದೆ, ಹೋಗಿ ನೋಡಿ. ಇದೇ ವಿಷಯದ ಮೇಲೆ ಮೊದಲು ಮಾಡಿರುವಂಥ ವೀಡಿಯೋಗಳಿಗಿಂತ ಇದು ಒಂದು ರೀತಿ ಸ್ಪೆಷಲ್. ಯಾಕಂದರೆ ಇಲ್ಲಿ ಬರೀ ಶ್ರೀನಗರ ಕಿಟ್ಟಿ ಅವರ ಸಿನಿಮಾಗಳನ್ನಷ್ಟೇ ಕನ್ಸಿಡರ್ ಮಾಡಿರೋದು. ಆ್ಯಂಡ್ ಈ ಸಿನಿಮಾಗಳನ್ನು ನೋಡಿದ ಮೇಲೆ ಶ್ರೀನಗರ ಕಿಟ್ಟಿ ಅಂದರೆ ಬರೀ ಸಂಜು ವೆಟ್ಸ್ ಗೀತ ಅಲ್ಲ ಅನ್ನೋದು ಮೇ ಬಿ ಎಲ್ರಿಗೂ ಅರ್ಥ ಆಗತ್ತೆ. ಮತ್ತೆ ಮುಂಗಾರು. ನಿಜವಾಗ್ಲೂ ಈ ಸಿನಿಮಾನ ನಾನು ಯಾವಾಗಲೇ ನೆನೆಸ್ಕೊಂಡ್ರೂ ನನಗೆ ತುಂಬಾ ಬೇಜಾರಾಗುತ್ತೆ. ಅದರಲ್ಲೂ ತಮಿಳಿನ ವಿಸಾರಣೆ ಸಿನಿಮಾಗೆ ಅಷ್ಟೊಂದು ಅಪ್ರಿಷಿಯೇಷನ್ ಸಿಕ್ಕಾಗ ಇದನ್ನು ನಮ್ಮಲ್ಲೂ ಮಾಡಿದ್ರು ಇನ್ನೂ ಚೆನ್ನಾಗೇ ಮಾಡಿದ್ರಲ್ವೋ ಅನ್ನೋ ಭಾವನೆ. ಮುಂಬೈನಲ್ಲಿ ಮಂಗಳೂರಿನಿಂದ ಬಂದಂಥ ಮೀನುಗಾರರಿರ್ತಾರೆ. ಅವರ ದಿನನಿತ್ಯದ ಕೆಲಸ ಹಾಗೆ ನಡೀತಾ ಇರುತ್ತೆ. ಒಂದು ದಿನ ಸಮುದ್ರದ ಅಲೆಗಳಿಗೆ ಸಿಕ್ಕಿ ಅವರ ಬೋಟ್ ಪಾಕಿಸ್ತಾನದ ಗಡಿ ದಾಟುತ್ತೆ. ಆ್ಯಂಡ್ ಅಲ್ಲಿ ಅವರನ್ನು ಟೆರರಿಸ್ಟ್ ಅಂತ ಭಾವಿಸಿ ಅವರನ್ನು ಜೈಲಿಗೆ ತಳ್ಳಲಾಗುತ್ತೆ. ಜೈಲಲ್ಲಿ ಇದ್ದಂಥ ಅಷ್ಟು ದಿನ ಅವರು ಪಡುವಂಥ ಕಷ್ಟ ಅಷ್ಟಿಷ್ಟಲ್ಲ, ಹಾಗೆ ಅದನ್ನು ತೋರಿಸಿರುವಂಥ ರೀತಿ ಅದ್ಭುತ. ಇಡೀ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋದು ಕೊನೆಯ 20 ನಿಮಿಷಗಳು. ಬರೀ ಒಂದೇ ಒಂದು ಪಾತ್ರದಿಂದ ದೊಡ್ಡ ಸಿಟಿಯಲ್ಲಿರುವಂಥ ಜನಗಳ ಕಷ್ಟಗಳನ್ನು ತೋರಿಸಿದ್ದಾರೆ. ಟೋಟಲಿ ಇಟ್ಸ್ ಅ ಮಸ್ಟ್ ವಾಚ್. ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ, MX ಪ್ಲೇಯರ್ನಲ್ಲಿ ಸಿಗತ್ತೆ. ಟೋನಿ ತುಂಬ ವೇಗವಾಗಿ ಕಮ್ಮಿ ಸಮಯದಲ್ಲಿ ಹಣ ಗಳಿಸ್ಬೇಕು, ಹಾಗೆ ಹಣನೇ ಎಲ್ಲ ಅಂದ್ಕೊಂಡಂಥ ಹೀರೋ ಲೈಫ್ನಲ್ಲಿ ಒಂದಿನ ಹೀರೋಯಿನ್ ಕಿಡ್ನಾಪ್ ಆಗಿರೋ ಸುದ್ದಿ ಬರುತ್ತೆ. ಹಾಗೆ ಅವಳು ವಾಪಸ್ ಬೇಕಂದರೆ ಅವರು ಹೇಳುವಂಥ ಕೆಲಸಗಳನ್ನೆಲ್ಲ ಅವನು ಮಾಡಬೇಕಾಗತ್ತೆ. ಈ ಕಥೆಯ ಜೊತೆ ಇನ್ನೂ ಎರಡು ಬೇರೆ ಬೇರೆ ಕಥೆಯನ್ನು ಸಿನಿಮಾದಲ್ಲಿ ತೋರಿಸ್ತಾರೆ. ಆದರೆ ಎಲ್ಲದರ ಕಾಮನ್ ಪಾಯಿಂಟ್ ಒಂದೇ, ಅದು ಹಣ. ಇದನ್ನು ಒಂದು ಫಿಲಾಸಫಿಕಲ್ ಥ್ರಿಲ್ಲರ್ ಅನ್ಬೋದು, ವಿಚ್ ಇಸ್ ದ ರೇರೆಸ್ಟ್ ಜಾನರ್ ಇನ್ ಇಂಡಿಯನ್ ಸಿನಿಮಾ. ಸಾಧು ಕೋಕಿಲ ಅವರ ಹಾಡುಗಳ ಬಗ್ಗೆ ಹೇಳೋದಕ್ಕೆ ಅಂದಾಜೆ ಸಿಗೋದಿಲ್ಲ. ಅಫ್ಕೋರ್ಸ್ ಮೂರು ಕಥೆಗಳನ್ನು ಆಗಾಗ ತೋರಿಸೋದ್ರಿಂದ ಒಂದು ಕಥೆ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋದಕ್ಕೆ ನೀವು ಇಡೀ ಸಿನಿಮಾನ ನೋಡಲೇಬೇಕು. ಇಂಥ ಸಿನಿಮಾ ಇಂಥ ಪ್ರಯತ್ನನ ನಾವು ಆವಾಗ ಗುರುತಿಸಲಿಲ್ಲ. ಸೊ ಅದರಿಂದನೇ ನಿರ್ದೇಶಕ ಜಯತೀರ್ಥ ಅವರ ಮುಂದಿನ ಸಿನಿಮಾ ಬುಲೆಟ್ ಬಸ್ಸೇ ಆಗಿತ್ತು. ಅದು ಹೇಗಿದೆ ಅನ್ನೋದು ನಿಮಗೂ ಗೊತ್ತಿದೆ. ಎನಿವೆ, ಅವೈಲೆಬಿಲಿಟಿ ಹಾಟ್ ಸ್ಟಾರ್. ಇಂತಿ ನಿನ್ನ ಪ್ರೀತಿಯ, ಒನ್ ಆಫ್ ದ ಕ್ಲಾಸಿಕ್ಸ್ ಆಫ್ ಕನ್ನಡ ಸಿನಿಮಾ. ಈವನ್ ಇದು ದುನಿಯಾ ಸೂರಿ ಅವರ ಅಂಡರ್ ರೇಟೆಡ್ ಸಿನಿಮಾ ಕೂಡ ಹೌದು. ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರುವಂಥ ಹೀರೋನ ಲೈಫ್ನಲ್ಲಿ ಏನೇನಾಗತ್ತೆ ಅನ್ನೋದೇ ಸಿನಿಮಾ. ಈ ಸಿನಿಮಾ ನೋಡಿದ ಎಲ್ಲರೂ ಸೂರಿ ಅವರ ಫ್ಯಾನ್ ಆಗಲೇಬೇಕು. ಬರ್ಕೊಂಡಿರುವಂಥ ಸೀಕ್ವೆನ್ಸ್ಗೆ ತಕ್ಕನಾದ ಕಲರ್ ಗ್ರೇಡಿಂಗ್, ಪರ್ಟಿಕ್ಯುಲರ್ ಸನ್ನಿವೇಶದಲ್ಲಿರೋ ಎಮೋಷನ್ನ ತೋರಿಸುವಂಥ ಲೈಟಿಂಗ್, ಒಂದು ಪ್ಯೂರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಆ್ಯಸ್ ಯೂಶುವಲ್ ಇದಕ್ಕೂ ಅಷ್ಟೇ, ಅಂತ ಹೆಸರು ಬರಲಿಲ್ಲ. ಸಾಲದಕ್ಕೆ ಆಲ್ಕೋಹಾಲ್ನ ಜಾಸ್ತಿ ತೋರಿಸಿದ್ದಾರೆ ಅನ್ನೋ ಕ್ರಿಟಿಸಿಸಮ್ ಕೂಡ ಬಂತು. ಯೋಗರಾಜ್ ಭಟ್ರ ಅವರ ಪರಮಾತ್ಮ ಸಿನಿಮಾಗೆ ಇರುವಂಥ ಕಲ್ಟ್ ಫ್ಯಾನ್ಸ್ ಥರ ಇದಕ್ಕೂ ಕೂಡ ಪರ್ಟಿಕ್ಯುಲರ್ ಫ್ಯಾನ್ಸ್ ಅಂತ ಇದ್ದಾರೆ. ಮೇ ಬಿ ಮುಂದೊಂದು ದಿನ ನೀವು ಆಗ್ಬೋದು. ಅದಕ್ಕೆ ಫಸ್ಟ್ ನೀವು ಇದನ್ನು ನೋಡಬೇಕು. ಅವೈಲೆಬಿಲಿಟಿ ಯೂಟ್ಯೂಬ್. ಬಹುಪರಾಕ್. ಈಗಲೂ ಕೂಡ ನನಗೆ ಯಾರಾದರೂ ಸುನಿ ಅವರ ಬೆಸ್ಟ್ ಸ್ಕ್ರಿಪ್ಟ್ ಯಾವುದು ಅಂದರೆ ಅದು ಬಹುಪರಾಕ್ ಅಂತ ಹೇಳ್ತೀನಿ. ಒಬ್ಬ ಮನುಷ್ಯನ ಇಡೀ ಜರ್ನಿನ ಮೂರು ಭಾಗಗಳಲ್ಲಿ ತೋರಿಸಿ ಪ್ರತಿಯೊಂದರಲ್ಲೂ ಒಂದೊಂದು ಎಮೋಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದೊಂದೇ ಸಿನಿಮಾದಲ್ಲಿ ತುಂಬ ವಿಷಯಗಳಿವೆ, ಸ್ನೇಹ, ಪ್ರೀತಿ, ರೌಡಿಸಂ, ರಾಜಕೀಯ, ಹೀಗೆ. ಆ್ಯಂಡ್ ಶ್ರೀನಗರ ಕಿಟ್ಟಿ ಅವರ ಆ್ಯಕ್ಟಿಂಗ್ ಕೂಡ ನೆನಪಲ್ಲಿ ಉಳಿಯುತ್ತೆ. ಇದಕ್ಕೂ ಉಳಿದವರು ಕಂಡಂತೆಗೂ ನೆಗೆಟಿವ್ ಆಗಿದ್ದು ಒಂದೇ ಒಂದು ಲೈನ್, ಆ್ಯಂಡ್ ಅದೇ ಫ್ರಮ್ ದ ಮೇಕರ್ಸ್ ಆಫ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಆ ಸಿನಿಮಾದ ಸಕ್ಸಸ್ ಇದಕ್ಕೆ ಮುಳ್ಳಾಯಿತು ಅಂದರೆ ತಪ್ಪಾಗಲ್ಲ. ಮೇ ಬಿ ಇದರ ರಿಸಲ್ಟಿಂದನೇ ಸುನಿ ಅವರು ಮತ್ತೆ ಈ ಥರದ ಜಾನರ್ಗೆ ವಾಪಸ್ಸೇ ಹೋಗಲಿಲ್ಲ ಅನ್ಸುತ್ತೆ. ಅವೈಲೆಬಿಲಿಟಿ ಯೂಟ್ಯೂಬ್. ಮಳೆ ಬರಲಿ ಮಂಜು ಇರಲಿ, ನಮ್ಮ ಭಾಷೆಯಲ್ಲೇ ಇರುವಂಥ ಒಂದು ಒಳ್ಳೆ ಫೀಲ್ ಗುಡ್ ಮೂವಿಯನ್ನು ನೋಡೋ ಮಜಾನೇ ಬೇರೆ. ಆ್ಯಂಡ್ ಆ ಲಿಸ್ಟಲ್ಲಿ ಇದು ಕೂಡ ಸೇರುತ್ತೆ. ಟೈಟಲ್ಲೇ ಹೇಳೋ ಹಾಗೆ ಇಡೀ ಸಿನಿಮಾ ಒಂದು ಚಳಿಗಾಲದ ಫೀಲ್ ಕೊಡುತ್ತೆ. ಮೂರು ಪಾತ್ರಗಳು, ಮೂವರದ್ದು ಒಂದೊಂದು ರೀತಿಯ ಕ್ಯಾರೆಕ್ಟರೈಸೇಷನ್, ಇದರ ಜೊತೆ ಮಡಿಕೇರಿಯ ಮಂಜು ಮುಸುಕಿದ ವಾತಾವರಣ, ಹಾಗೆ ಮುದ ನೀಡುವಂಥ ಹಾಡುಗಳು. ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಇದ್ದರೂ ಇಷ್ಟ ಆಗೋ ಕ್ಲೈಮ್ಯಾಕ್ಸ್. ಮಿಲನ ಸಿನಿಮಾದಿಂದ ಅಫ್ಕೋರ್ಸ್ ಇಷ್ಟ ಆಗಿದ್ದ ಪಾರ್ವತಿಯವರು ಇದರಲ್ಲಿ ಇನ್ನೂ ಇಷ್ಟ ಆಗ್ತಾರೆ. ಸೊ ಟೋಟಲಿ ಇಟ್ಸ್ ಅ ಸಿಂಪಲ್ ರಿಫ್ರೆಶಿಂಗ್ ಫ್ಯಾಮಿಲಿ ಫಿಲಮ್. ಅವೈಲೆಬಿಲಿಟಿ ಇಲ್ಲೇ ಇದೆ ನೋಡ್ಬಿಡಿ ಇವರು. ಸೊ ಕಂಪ್ಯಾರಿಟಿವ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದ್ದರೂ ಕೂಡ ಅತಿ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳನ್ನು ಅತಿ ಹೆಚ್ಚು ಜಾನರ್ಗಳನ್ನು ಟ್ರೈ ಮಾಡಿರೋದು ಶ್ರೀನಗರ ಕಿಟ್ಟಿಯವರೇ. ಬಟ್ ಅವರಂದರೆ ನಮಗೆ ಬರೀ ಸಂಜು ವೆಟ್ಸ್ ಗೀತ, ಸವಾರಿ ಆ್ಯಂಡ್ ಈವನ್ ಹುಡುಗರು ಅಷ್ಟೆ. ನೀವೊಬ್ಬ ಸಿನಿಮಾ ಲವರ್ ಆಗಿದ್ದರೆ ಈ ಸಿನಿಮಾಗಳನ್ನು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಒಳ್ಳೆಯ ಸಿನಿಮಾಗಳಿವೆ. ಅವುಗಳಿಗೆ ಸಿಗ್ದಿರೋ ಬೆಲೆ ಮುಂದೆ ಬರೋ ಒಳ್ಳೆಯ ಪ್ರಯತ್ನಗಳಿಗಾದರೂ ಸಿಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೋಮ್. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್.